ದೇಶದ ಬಡ ಪರಿವಾರ. ಈ ಕುಟುಂಬಕ್ಕೆ ಜೂನ್ 2 1835 ಎರಡನೇ ಮಗು ಜನಿಸುತ್ತದೆ. ಆ ಮಗುವಿಗೆ ಜೋಸೆಫ್ ಸಾರ್ತೋ ಎಂದು ನಾಮಕರಣ ಮಾಡಲಾಯಿತು. ಈತ ಬೆಳೆದ ವಾತಾವರಣವು ಅಷ್ಟೇನೂ ಸುಸಂಸ್ಕೃತವಾಗಿರಲಿಲ್ಲ. ಹಾಗಿದ್ದರೂ ಈ ಬಾಲಕ ತನ್ನ ಭಕ್ತಿಭರಿತ ಜೀವನದ ಮೂಲಕ ಕಥೋಲಿಕ ಪವಿತ್ರ ಸಭೆಯ 257ನೇ ಜಗದ್ಗುರುವಾದದ್ದು ಒಂದು ಇತಿಹಾಸ. ಬನ್ನಿ ಪ್ರಿಯರೇ, ಅವರ ಬಗ್ಗೆ ಇನ್ನೂ ಹೆಚ್ಚಾಗಿ ಅರಿಯೋಣ. ಸುಸಂಸ್ಕೃತ ವಾತಾವರಣದಲ್ಲಿ ಬೆಳೆಯದೇ ಇದ್ದರೂ ಸಹ ದೇವರು ಅವರನ್ನು ತಮ್ಮ ಸೇವೆಗೆ ಆಯ್ಕೆ ಮಾಡಿಕೊಂಡರು. ಹೀಗಾಗಿ ದೈವಕರೆಗೆ ಓಗೊಟ್ಟ ಸಾರ್ಥೋರವರು ಗುರುಮಠ ಸೇರಿ ಅಲ್ಲಿ ತರಬೇತಿ ಪಡೆದು ಸೆಪ್ಟೆಂಬರ್ 18 1858 ತಮ್ಮ 23ನೇ ವಯಸ್ಸಿಗೆ ಯಾಜಕ ದೀಕ್ಷೆ ಪಡೆದ ಇವರು ತಾವು ಸೇವೆ ಮಾಡಿದ ಪ್ರತಿ ಸ್ಥಳದಲ್ಲೂ ಜನರ ಪ್ರೀತಿಗೆ ಪಾತ್ರರಾಗುತ್ತಾರೆ. ಹೀಗೆ ನವೆಂಬರ್ 16 1884 ಮಂತುವ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾಗಿ, ಜೂನ್ 12 1893 ವೆನಿಸ್ನ ಕಾರ್ಡಿನಲ್ ಆಗಿ ನೇಮಕಗೊಂಡು ತಮ್ಮ ಕುರಿಗಳಾದ ಭಕ್ತ ವಿಶ್ವಾಸಿಗಳನ್ನು ಆಧ್ಯಾತ್ಮಿಕವಾಗಿ ಪೋಷಿಸಿದರು. 1903 ಆಗಸ್ಟ್ 4 ತಮ್ಮ 68ರ ಪ್ರಾಯದಲ್ಲಿ ಜಗದ್ಗುರುಗಳಾಗಿ ಆಯ್ಕೆಯಾದ ಜೋಸೆಫ್ ಸಾರ್ತೋರವರು ಅಧಿಕಾರ ವಹಿಸಿಕೊಳ್ಳುವ ಸಮಯದಲ್ಲಿ ತಮಗಾಗಿ 10ನೇ ಪಿಯೂಸ್ ಎಂಬ ಹೆಸರನ್ನು ಆಯ್ಕೆ ಮಾಡಿಕೊಂಡರು. ಪಿಯೂಸರ ಬದುಕು ಹಾಗೂ ವ್ಯಾಪ್ತಿ ಧರ್ಮಕ್ಕೆ ಮಾತ್ರ ಸೀಮಿತವಾಗಿದ್ದರೂ ರಾಜಕೀಯ ಹಾಗೂ ಧಾರ್ಮಿಕ ಎರಡೂ ರಂಗಗಳಲ್ಲಿ ಬದಲಾವಣೆ ಮಾಡಲು ಶ್ರಮಿಸಿದರು. ಪೂಜಾವಿಧಿಗಳಲ್ಲಿ ಹಲವಾರು ಬದಲಾವಣೆಗಳನ್ನು ಇವರು ತಂದರು. ಈ ಮೊದಲು ಮಕ್ಕಳಿಗೆ 12ನೇ ವಯಸ್ಸಿಗೆ ನೀಡುತ್ತಿದ್ದ ಪರಮಪ್ರಸಾದ ಸಂಸ್ಕಾರವನ್ನು 7ನೇ ವಯಸ್ಸಿಗೆ ನೀಡಲು ಅನುಮೋದನೆ ನೀಡಿದರು. ಹಾಗೂ ವಾರಕ್ಕೆ ಒಮ್ಮೆ ನೀಡಲಾಗುತ್ತಿದ್ದ ಪರಮಪ್ರಸಾದವನ್ನು ದಿನನಿತ್ಯದ ಪೂಜೆಯ ಸಮಯದಲ್ಲಿ ನೀಡಲು ಸಹ ಇವರು ಅನುವು ಮಾಡಿಕೊಟ್ಟರು. ಪವಿತ್ರ ಸಭೆಯ ಆಂತರಿಕ ಆಡಳಿತದಲ್ಲಿಯೂ ಬಹಳಷ್ಟು ಬದಲಾವಣೆಗಳನ್ನು ಇವರು ತಂದರು. ಈ ಹಿಂದೆ ಪವಿತ್ರ ಸಭೆಗೆ ಸಂಬಂಧಿಸಿದಂತೆ ಒಂದೊಂದು ದೇಶದಲ್ಲಿ ಒಂದೊಂದು ಬಗೆಯ ಕಾನೂನು ಅನುಸರಿಸಲಾಗುತ್ತಿತ್ತು. ಇದನ್ನು ಬದಲಾಯಿಸಿ ಇಡೀ ಕಥೋಲಿಕ ಪವಿತ್ರ ಸಭೆಗೆ ಏಕರೂಪದ ಕಾನೂನಾದ ಕ್ಯಾನನ್ ಲಾ ಜಾರಿಗೆ ತರುವ ಪ್ರಕ್ರಿಯೆಗೆ ಇವರು ಚಾಲನೆ ನೀಡಿದರು. ಜೊತೆಗೆ ಪವಿತ್ರ ಸಭೆಯ ಪ್ರಾರ್ಥನೆ ಹಾಗೂ ಬಲಿಪೂಜೆಯ ಸಮಯದಲ್ಲಿ ಯಾಜಕರು ಬಳಸುವ ಪುಸ್ತಕವನ್ನು ಇನ್ನಷ್ಟು ಸುಧಾರಿಸಿದರು. ಇವರು ಬದಲಾವಣೆಯ ಪರ್ವ ಕೇವಲ ಧಾರ್ಮಿಕ ಕ್ಷೇತ್ರಕ್ಕೆ ಸೀಮಿತವಾಗಿರದೆ ರಾಜಕೀಯ ರಂಗಕ್ಕೂ ವ್ಯಾಪಿಸಿತು. ಕ್ರೈಸ್ತರು ರಾಜಕೀಯ ರಂಗದಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳುವಂತೆ ಮನವಿ ಮಾಡಿದರು. ಇಟಲಿಯ ರಾಷ್ಟ್ರೀಯ ಚುನಾವಣೆಯ ಸಮಯದಲ್ಲಿ ಕಥೋಲಿಕರಿಗೂ ಮತದಾನ ಮಾಡಲು ಪರವಾನಗಿ ನೀಡಿದರು. ಜಗದ್ಗುರುಗಳ ಆಯ್ಕೆಯ ಚುನಾವಣೆಯ ಸಮಯದಲ್ಲಿ ಸರ್ಕಾರಗಳು ಬಳಸಲಾಗುತ್ತಿದ್ದ ವೀಟೋ ಅಧಿಕಾರವನ್ನು ತೆಗೆದುಹಾಕಿ ಮುಕ್ತ ಚುನಾವಣೆಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಿದರು. ಇದರಿಂದ ಕೆರಳಿದ ಫ್ರಾನ್ಸ್ ಧರ್ಮಸಭೆ ವಿಷಯಗಳಲ್ಲಿ ಸರ್ಕಾರದ ಪಾತ್ರವಿಲ್ಲದೆ ಹೋದರೆ ಪವಿತ್ರ ಸಭೆಯ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎಂದು ಹೇಳಿತಾದರೂ ಅದಕ್ಕೆ ಜಗದ್ಗುರುಗಳು ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಲಿಲ್ಲ. ನೇರ ನುಡಿಯವರಾದ ಜಗದ್ಗುರು 10ನೇ ಪಿಯೂಸರು ಪೇರುವಿನ ತೋಟಗಳಲ್ಲಿ ದುಡಿಯುತ್ತಿದ್ದ ಭಾರತೀಯ ಶ್ರಮಿಕರ ಶೋಷಣೆ ವಿರುದ್ಧ ಧ್ವನಿ ಎತ್ತಿದರು. ಜಗದ್ಗುರುಗಳ ಸ್ಥಾನಕ್ಕೆ ಏರಿದಾಗಲೂ ಬಡವನ ಬದುಕು ಬದುಕುವುದಕ್ಕೆ ಇಷ್ಟಪಡುತ್ತಿದ್ದ ಜಗದ್ಗುರುಗಳು, ನಾನು ಹುಟ್ಟಿ ಬೆಳೆದದ್ದು ಎಲ್ಲ ಬಡವನಾಗಿ, ಹಾಗೆಯೇ ಬಡವನಾಗಿಯೇ ಸಾಯ ಬಯಸುತ್ತೇನೆ ಎಂದು ತಮ್ಮ ವೀಲಿನಲ್ಲಿ ಬರೆದಿದ್ದರು.
ತಮ್ಮ ಗೆಳೆಯರ ಜೊತೆ ಮಾತನಾಡುತ್ತಾ ತಮ್ಮ ವೈಭೋಗದ ಜೀವನ ತೋರಿಸಿ, ನೋಡು ನನಗೆ ಎಂತಹ ಬಟ್ಟೆ ಹಾಕಿ ಅಲಂಕರಿಸಿದ್ದಾರೆ, ನನಗಿದ್ಯಾವುದೂ ಬೇಕಿಲ್ಲ, ಆದರೂ ಇದನ್ನೆಲ್ಲ ಬಲವಂತವಾಗಿ ಒಪ್ಪಿಕೊಂಡು ಬದುಕಬೇಕು, ಇದೇ ನನ್ನ ಪಾಲಿನ ಪ್ರಾಯಶ್ಚಿತ್ತ ಇರಬಹುದು ಎನ್ನುತ್ತಿದ್ದರು. ಈ ಸ್ವಿಸ್ ಗಾರ್ಡ್ ಅಂದರೆ ಅಂಗರಕ್ಷಕ ಸೈನಿಕರ ನಡುವೆ ನನ್ನನ್ನು ಮೆರವಣಿಗೆಯಲ್ಲಿ ಒಯ್ಯುವಾಗ ಗೆತ್ಸೆಮನಿ ತೋಪಿನಲ್ಲಿ ಯೇಸುವನ್ನು ಬಂಧಿಸಿ ಕರೆದೊಯ್ದದ್ದು ನೆನಪಾಗುತ್ತದೆ ಎಂದಿದ್ದರು. ಇವರು ಬದುಕಿದ್ದಾಗಲೇ 3 ಪವಾಡಗಳು ಇವರಿಂದ ಜರುಗಿದ್ದವು. ಮೊದಲನೆಯದಾಗಿ ಇವರು ಪೋಪರಾಗಿದ್ದ ಸಮಯದಲ್ಲಿ ರುಫೀನಿ ಎಂಬ ಕಾರ್ಡಿನಲ್ ಒಬ್ಬರು ತಮ್ಮ ಅನಾರೋಗ್ಯದ ನಡುವೆಯೇ ಜಗದ್ಗುರುವನ್ನು ಭೇಟಿ ಮಾಡಿದರು. ಹೀಗೆ ಭೇಟಿ ಮಾಡಿದ ಕಾರ್ಡಿನಲ್ ಅವರೊಂದಿಗೆ ಮಾತನಾಡಿದ ಜಗದ್ಗುರು 10ನೇ ಪಿಯುಸರು, ನೀವು ಮರಳಿ ಹೋಗಿ ನೀವು ಗುಣವಾಗುತ್ತೀರಿ ಎನ್ನುತ್ತಾರೆ. ಅವರ ಮಾತಿನಂತೆ ಮರಳಿ ಹೋದ ಕಾರ್ಡಿನಲ್ ಆಶ್ಚರ್ಯ ಎಂಬಂತೆ ತಮ್ಮ ಅನಾರೋಗ್ಯದಿಂದ ಸ್ವಸ್ಥರಾದರು. ಎರಡನೆಯದಾಗಿ ಅಂಗವಿಕಲತೆಯಿಂದ ಬಳಲುತ್ತಿದ್ದ ಮಗುವನ್ನು ಜಗದ್ಗುರು 10ನೇ ಪಿಯುಸರು ಎತ್ತಿಕೊಂಡು ಕೆಲ ಸಮಯದ ನಂತರ ನೆಲದ ಮೇಲೆ ಬಿಟ್ಟಾಗ ನಡೆಯಲು ಅಸಮರ್ಥವಾಗಿದ್ದ ಆ ಮಗು ತಕ್ಷಣ ಸ್ವಚ್ಛಂದವಾಗಿ ನಡೆದಾಡಿತು. ಇನ್ನು ಮೂರನೆಯದಾಗಿ ಜಗದ್ಗುರು 10ನೇ ಪಿಯುಸರು ಈ ಹಿಂದೆ ಧರ್ಮಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಮಾಂತೂವ ಧರ್ಮಕ್ಷೇತ್ರದ ಮಗುವೊಂದು ಅನಾರೋಗ್ಯದಿಂದ ಬಳಲುತ್ತಿದ್ದ ವಿಷಯದ ಬಗ್ಗೆ ಜಗದ್ಗುರುವಿಗೆ ಮಗುವಿನ ಪೋಷಕರು ಪತ್ರ ಬರೆದಿದ್ದರು. ಆ ಪತ್ರಕ್ಕೆ ಉತ್ತರ ನೀಡಿದ ಜಗದ್ಗುರು ಮಗು ಗುಣವಾಗುತ್ತದೆ ಎಂದು ಹೇಳಿದ್ದರು. ಜಗದ್ಗುರುಗಳ ಮಾತಿನಂತೆ ಮಗು ಕೂಡ ಗುಣವಾಗಿತ್ತು. ಇಡೀ ಜಾಗತಿಕ ಕಥೋಲಿಕ ಪವಿತ್ರ ಸಭೆಯ ತಂದೆಯಾಗಿ 11 ವರ್ಷಗಳ ಕಾಲ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡಿದ ಪಿಯುಸರಿಗೆ ಮೊದಲ ಮಹಾಯುದ್ಧ ಆರಂಭವಾಗಿ ಯುರೋಪ್ ಯುದ್ಧದಲ್ಲಿ ಪಾಲ್ಗೊಂಡಿದ್ದು ತುಂಬ ದೊಡ್ಡ ಆಘಾತವೇ ನೀಡಿತ್ತು. ಇದರ ಬಗ್ಗೆ ಮಾತನಾಡುತ್ತಾ, ಇದೇ ನನ್ನ ಬದುಕಿನ ಕೊನೆಯ ಆಘಾತ ಆಗಿರಲಿ, ನನ್ನ ಮಕ್ಕಳನ್ನು ಈ ಭೀಕರವಾದ ಸನ್ನಿವೇಶದಿಂದ ಕಾಪಾಡಲು ನನ್ನ ಜೀವ ನೀಡಲು ಸಿದ್ಧ ಎಂದಿದ್ದರು. ಇದರಿಂದ ಬಹಳ ನೊಂದ ಜಗದ್ಗುರು ಯುದ್ಧ ಆರಂಭವಾದ ಕೆಲವೇ ವಾರಗಳಲ್ಲಿ ಅಂದರೆ 1914 ಆಗಸ್ಟ್ 15 ಅನಾರೋಗ್ಯಕ್ಕೆ ತುತ್ತಾಗಿ 5 ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಡಿ ಅಂತಿಮವಾಗಿ 20 ಆಗಸ್ಟ್ 1914 ಇಹಲೋಕ ತ್ಯಜಿಸಿದರು. ಈ ರೀತಿ ದೈವಾಧೀನರಾದ ಜಗದ್ಗುರು 10ನೇ ಪಿಯುಸರನ್ನು ಸಮಾಧಿ ಮಾಡಿ 30 ವರ್ಷಗಳ ನಂತರ ಅಂದರೆ 19 ಮೇ 1944 ಅವರ ಸಮಾಧಿ ತೆರೆದು ನೋಡಿದಾಗ ಅವರ ದೇಹ ಸುಸ್ಥಿತಿಯಲ್ಲೇ ಇದ್ದಿತ್ತು. ಈ ರೀತಿ ಹೊರತೆಗೆದ ಅವರ ದೇಹವನ್ನು 45 ದಿನಗಳ ಕಾಲ ಹೊರಗಿಟ್ಟು ತದನಂತರ ಮತ್ತೆ ಸಮಾಧಿ ಮಾಡಲಾಯಿತು. ಅದಾಗಿ 8 ವರ್ಷಗಳ ನಂತರ ಅಂದರೆ 1952 ಫೆಬ್ರವರಿ 17 ಪುನಃ ಅವರ ದೇಹವನ್ನು ಸಮಾಧಿಯಿಂದ ಹೊರಗೆ ತೆಗೆದು ನೋಡಿದಾಗಲೂ ಆ ದೇಹ ಸುಸ್ಥಿತಿಯಲ್ಲಿಯೇ ಇದ್ದಿತ್ತು. ಈಗಲೂ ಅದನ್ನು ಭಕ್ತರ ದರ್ಶನಕ್ಕಾಗಿಯೇ ಗಾಜಿನ ಪೆಟ್ಟಿಗೆಯಲ್ಲಿ ಇಡಲಾಗಿದೆ. ಇಂದಿಗೂ ಆ ದೇಹ ಕೆಡದೆ ವಿಜ್ಞಾನಕ್ಕೆ ಸವಾಲಾಗಿ ನಿಂತಿದೆ. 1954 ಮೇ 29 ಜಗದ್ಗುರು 12ನೇ ಪಿಯುಸರು ಇವರನ್ನು ಸಂತರ ಪದವಿಗೇರಿಸಿದರು. ಇವರ ಮಹೋತ್ಸವವನ್ನು 1 ಆಗಸ್ಟ್ 21 ಆಚರಣೆ ಮಾಡಲಾಗುತ್ತದೆ. ಆದ್ದರಿಂದ ಕ್ರೈಸ್ತರಾದ ನಾವು ಸಹ ಸಂತ 10ನೇ ಪಿಯುಸರಂತೆ ಧಾರ್ಮಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದು ಸಮಯಕ್ಕೆ ತಕ್ಕಂತೆ ಎಲ್ಲರ ಏಳಿಗೆಗಾಗಿ ಬೇಕಾದ ಬದಲಾವಣೆಗಳನ್ನು ಆಯಾ ಕ್ಷೇತ್ರಗಳಲ್ಲಿ ತರಲು ನಮಗೆ ಬೇಕಾದಂತಹ ಎಲ್ಲ ವರದಾನಗಳನ್ನು ಸಂತ 10ನೇ ಪಿಯುಸರ ಮಧ್ಯಸ್ಥಿಕೆಯ ಮುಖಾಂತರ ಸರ್ವಶಕ್ತ ದೇವರಲ್ಲಿ ಪ್ರಾರ್ಥಿಸೋಣ.